ಫೋನೇ ಹೋಗ್ತಿಲ್ವಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮಾಡಿದ್ರೆ ಆಯ್ತು. ಆಗ್ಲೂ ಸಿಗ್ಲಿಲ್ಲ ಅಂದ್ರೆ ಈ ಅಕೌಂಟ್ ನಂಬರ್ಗೆ ದುಡ್ಡು ಹಾಕಿದ್ರೆ ಆಯ್ತು. ಹ್ಮ್, ಆಯ್ತಲ್ಲ, ನನ್ನನ್ನ ಉದ್ಧಾರ ಮಾಡಿ ಬಂದಿದ್ದು ನಿನಗ್ಯಾಕೆ ನನ್ನ ಕಾಲೇಜಿನ ವಿಷಯ? ನನ್ನ ಜೊತೆ ಮಾತಾಡ್ಬೇಡ ನೀನು. ಇಲ್ಲಿ ಕೇಳು ತಾರ, ಇವತ್ತೊಂದು ತಪ್ಪಾಗಿದೆ. ಅಕ್ಕ, ನೀನು ಯಾವಾಗ ಏನ್ ಸರಿ ಮಾಡಿದ್ಯಾ ಹೇಳು. ಈ ಮೋರೆ ಹೊತ್ತೋಳು ದೇವ್ರು ಮಾಡಾಳ ಅಂತ ಗಾದೆ ಹೇಳ್ತಾರಲ್ಲ, ಹಾಗಾಯ್ತು ನಿಂದು. ನೀನ್ ಏನ್ ಮಾಡಿದ್ರು ಅದ್ ಯಾವಾಗ್ಲೂ ಕೆಟ್ಟದೇ ಆಗೋದು. ಆದ್ರೆ ನೀನಿವತ್ತು ಬೇರೆಯವ್ರಿಗೆ ಒಳ್ಳೇದ್ ಮಾಡಕ್ ಹೋಗಿದ್ದೆ ಅಲ್ವಾ? ಅವ್ರ ಜಮೀನ ತಗೊಂಡ್ರು ತಾನೆ? ನಮಗ್ ಅನ್ಯಾಯ ಆದ್ರೂ ಪರವಾಗಿಲ್ಲ, ಬೇರೆಯವರಿಗೆ ಮಂಗಳಕಾರಿ ಆಗ್ಬೇಕಲ್ವಾ? ಇನ್ನೇನು? ಓಹೋ, ನಿನಗ್ ಯಾಕ್ ಬೇಜಾರಾಗಿದೆ ಅಂತ ನನಗ್ ಇವಾಗ ಗೊತ್ತಾಯ್ತು. ಈ ಜಮೀನ್ ನಮ್ದಲ್ಲ, ನೀವೇ ಇಟ್ಕೊಳ್ಳಿ, ನನಗೆ ಧರ್ಮರಾಯನ್ ತುಂಡು ಅಂತ ಪ್ರಶಸ್ತಿ ಕೊಡಿ ಅಂತ ಬೇಡ್ಕೊಂಡಿರ್ತೀಯ. ಅವರು ಜಮೀನ್ ಸಿಕ್ಕಿದ್ಮೇಲೆ ನಿನ್ ಮುಖಕ್ಕೆ ಮಂಗಳಾರತಿ ಮಾಡಿ ಕಳ್ಸಿರ್ತಾರೆ. ನಿನಗಿದೆಲ್ಲ ಆಗ್ಬೇಕಾಗಿದ್ದೆ ಬಿಡು. ಅದಲ್ಲ ಅಮ್ಮ. ಅದಲ್ವಾ? ಓಹೋ, ಊರಲ್ಲಿ ಅಣ್ಣಮ್ಮನ್ ಸ್ಟೇಜ್ ಹಾಕ್ಸ್ತಾರಲ್ವಾ, ಹಾಗೆ ನಿನಗೂ ಒಂದ್ ಮಂಟಪ ಹಾಕ್ಸಿ ಅದ್ರಲ್ಲಿ ಕೂರ್ಸಿ ಮೆರೆಸ್ತಾರೆ ಅಂತ ಅನ್ಕೊಂಡಿದ್ಯಾ? ಅಥವಾ ನಯನ ಧರ್ಮ ದೇವತೆ ಅಂತ ನ್ಯೂಸಲ್ಲೆಲ್ಲ ದಿನ ಇಡೀ ನಿನ್ನೇ ತೋರಿಸ್ತಾರೆ ಅಂತ ಅನ್ಕೊಂಡಿದ್ಯಾ? ನನಗ್ ಗೊತ್ತು ಇಂಥದೇ ನಿನ್ ತಲೆಯಲ್ಲಿ ಏನಾದ್ರೂ ಓಡ್ತಾ ಇರುತ್ತೆ ಅಂತ. ಬರ್ತಿದ್ದ ಜಮೀನು ಕೈಗ್ ಸಿಗ್ಲಿಲ್ಲ, ಬಿಟ್ಟಿ ಸಿಗ್ಬೇಕಾಗಿದ್ ಮರ್ಯಾದಿನು ಸಿಗ್ಲಿಲ್ಲ, ಅದಕ್ಕೆ ಇಲ್ ಬಂದು ಗೋಳಾಡ್ತಾ ಇದೀಯಾ. ನಾನೇನ್ ಮಾಡ್ಲಿ? ನೀ ನನ್ ಮಾತೇ ಕೇಳ್ತಿಲ್ವಲ್ಲಮ್ಮ. ಅಯ್ಯೋ ಅಯ್ಯೋ, ನಾನ್ ಯಾಕಮ್ಮ ಕೇಳಲಿಲ್ಲ? ರಾತ್ರಿ ಇಡೀ ಜಮೀನ ಬಿಟ್ಕೊಳ್ಳ ಅಂತ ಉಪದೇಶ ಮಾಡಿದ್ನ ಒಪ್ಕೊಂಡ್ನಲ್ಲ, ಇನ್ನೂ ಏನಾರು ಕೇಳ್ಬೇಕಾ ಹೇಳು. ಓಹೋ, ಆ 2 ಲಕ್ಷನ ಕೈಯಲ್ಲಿ ಮುಟ್ಟಲ್ಲ ಅಂತ ಹೇಳಿದ್ದಲ್ಲ, ಅದೂನು ಯಾವ್ದಾದ್ರು ದೇವಸ್ಥಾನದ ಹುಂಡಿಗೆ ಹಾಕ್ ಬಂದಿದ್ರೆ ಹೇಳು. ನಿನ್ನಂತ ಅಕ್ಕ ಈ ಪ್ರಪಂಚದಲ್ಲೇ ಇಲ್ಲ ಅಂತ ಅನ್ಕೊಂಡು ಕಾಲಿಗೆ ಬಿದ್ಬಿಡ್ತೀನಿ. ಅದು ಅದು ದುಡ್ಡು. ದುಡ್ಡು? ಏನ್ ದುಡ್ಡು? ಗೊತ್ತಾಯ್ತು, ನೀನು ಸೋ ಅಂದಾಗ್ಲೇ ಸುವಕ್ಕನ್ ಸೋಬಾನೆ ಅಂತ. ಅಕ್ಕ ನಿಜ ಹೇಳು, ದುಡ್ಡುನ ಏನ್ ಮಾಡ್ದೆ? ನನಗ್ಯಾಕೋ ನೀನು ದುಡ್ಡನ್ನ ಬ್ಯಾಂಕಿಗೆ ಹಾಕಿಲ್ಲ ಅಂತ ಅನ್ನಿಸ್ತಾ ಇದೆ. ಹೇಳು ಅಕ್ಕ, ದುಡ್ಡನ್ನ ಏನ್ ಮಾಡ್ದೆ? ಅದು ಕಳ್ಳನ? ಅಕ್ಕ ಹುಡುಗಾಟ ಆಡ್ತಾ ಇದೀಯಾ? 2 ಲಕ್ಷ ಕಳ್ದೋಯ್ತಾ? ಹೌದು, ನನ್ ಬ್ಯಾಂಕ್ ಹೋಗ್ಬೇಕಾದ್ರೆ ಕಳ್ಳ ನನ್ ಬ್ಯಾಗ್ ಕಿತ್ಕೊಂಡು ಹೋಗ್ಬಿಟ್ಟ. ಅಯ್ಯಪ್ಪ, ಏನ್ ಸಲೀಸಾಗಿ ಹೇಳ್ತಿದ್ದೀಯೇ, ನಿಜವಾಗ್ಲೂ ದುಡ್ಡು ಕಳ್ದೋಯ್ತಾ? ಸುಳ್ಯಾಕ್ ಹೇಳಿತಾರ, ನಾನು ಕಳ್ಳನಿಂದ ಓಡ್ದೆ, ಆದ್ರೆ ಕಳ್ಳ ಸಿಗ್ಲೇ ಇಲ್ಲ. ಬಿಡು, ಒಟ್ನಲ್ಲಿ ನೀನು ಮುಟ್ಟಿದೆಲ್ಲ ಹಾಳು ಅನ್ನೋದು ನಿಜ ಆಗೋಯ್ತು. ನೀನು ಆ ದುಡ್ಡನ್ನ ಕೈಯಲ್ಲಿ ಮುಟ್ಟಲ್ಲ ಅಂದಾಗ್ಲೆ ನಾನ್ ತಗೋಬೇಕಿತ್ತು. ನಿನ್ ಬುದ್ಧಿ ಗೊತ್ತಿದ್ದು ನಿನಗೆ ಆ ದುಡ್ಡನ್ನ ತಗೊಂಡೋಗಕ್ಕೆ ನಾನ್ ಬಿಡ್ಬಾರ್ದಿತ್ತು. ನನ್ ತಪ್ಪಾಯ್ತು ತಾರ, ಆದ್ರೆ ನಾನ್ ಬೇಕು ಅಂತ ಈ ಕೆಲ್ಸ ಮಾಡ್ಲಿಲ್ಲ. ಇವಾಗ ಏನ್ ಹೇಳಿ ಏನ್ ಪ್ರಯೋಜನ? ಇದ್ದಿದ್ದೆ ಇಷ್ಟು ಅದನ್ನ ಇಲಿ ಕಚ್ಕೊಂಡೋಯ್ತು ಅಂತ ಹೇಳ್ತಾರಲ್ಲ, ಹಾಗಾಯ್ತು. ಅಕ್ಕ ನಿಜ ಹೇಳು, ನನ್ನನ್ನ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಅಯ್ಯೋ, ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯ? ನಾನ್ ಬೇಕು ಅಂತ ಮಾಡಿದ್ನ? ಅಕ್ಕ, ನೀನ್ ಬೇಕು ಅಂತ ಮಾಡಿದ್ಯೋ ಬೇಡ ಅಂತ ಮಾಡಿದ್ಯೋ ಒಟ್ನಲ್ಲಿ ಎಲ್ಲ ಹೋಯ್ತಲ್ಲೇ.
ಅಯ್ಯೋ, ನಾನು ದುಡ್ಡಿಲ್ದೆ ಅವರು ಇವ್ರ ಹತ್ರ ಬೇಡಿ ಕಾಲೇಜಿಗೆ ಹೊಂದಿಸ್ಕೊತಾ ಇದ್ದೆ, ಈಗ ಕೈಗೆ ಬಂದಿದ್ದು ಇಲ್ದಂಗ ಆಯ್ತಲ್ಲ. ನಿನ್ನ ನಂದೇನ್ ಪ್ರಯೋಜನ? ಎಲ್ಲ ನನ್ನ ಹಣೆ ಬರಹ. ತಾರಾ, ತುಂಬಾ ಮನಸ್ಸು ಕೆಡ್ಸ್ಕೊ. ಮಾತಾಡ್ಬೇಡ ನೀನು. ನನ್ ಬಾಯಲ್ಲಿ ಏನೇನ್ ಮಾತು ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ಆ ದುಡ್ಡು ಈ ಹಾಳಾದ ಮನೇಲಿ ಸಿಗದೆ ಇದ್ದಿದ್ರೆ ಆ ಜಮೀನಾದ್ರೂ ಸಿಗ್ತಾ ಇತ್ತು. ಈಗೆರಡು ಇಲ್ದಂಗ ಆಗೋಯ್ತು. ಮನೇಲಿ ಆಳು ಬೀಳು ಅಂತೆಲ್ಲ ಮಾತಾಡ್ಬೇಡ ಅಮ್ಮ. ಅಕ್ಕ, ಇದು ಹಾಳಾದ ಮನೇನೆ, ನೀನು ದರಿದ್ರ ದೇವತೆನೆ. ತಾರಾ, ತಾರಾ, ಬಾಗಿಲು ತೆಗಿ. ತಾರಾ, ತಾರಾ, ನಾನು ಇನ್ ಏನು ಮಾತಾಡಲ್ಲ. ಬಾಗಿಲು ತೆಗಿ ತಾರಾ. ತಾರಾ, ದಯವಿಟ್ಟು ಬಾಗಿಲು ತೆಗಿಯೇ, ಬಾಗಿಲು ತೆಗಿಯೇ ತಾರಾ. ತಪ್ಪಾಯ್ತು, ಬಾಗಿಲು ತೆಗಿ. ನಾನೇನ್ ಸಾಯಲ್ಲ, ಸುಮ್ನೆ ಬಾಗ್ಲು ತಟ್ಟಿ ಸೀನ್ ಕ್ರಿಯೇಟ್ ಮಾಡ್ಬೇಡ, ಇಲ್ಲಿಂದ ಹೋಗು. ಊಟನೇ ಮಾಡಿಲ್ಲ. ತಾರಾ, ಏನಮ್ಮ ಊಟನೇ ಮಾಡಿಲ್ಲ? ನನ್ ಮೇಲಿನ ಕೋಪಕ್ಕೆ ಉಪವಾಸ ಇದೆಯಲ್ಲಮ್ಮ. ಸ್ವಲ್ಪ ಊಟ ಮಾಡು ಬಾ ತಾರಾ. ನಯನ, ನಯನ, ಏನೇ ಇವತ್ತು ಊರಲ್ಲೆಲ್ಲ ನಿಂದೆ ಸುದ್ದಿ ಆಗಿದೆ ಗೊತ್ತಾಯ್ತಾ? ನಮ್ ಜನಕ್ಕೇನೆ ಹೊಸ ವಿಷಯ ಸಿಗೋವರೆಗೂ ಮಾತಾಡ್ತಾನೆ ಇರ್ತಾರೆ. ನಿಜ ಹೇಳ್ತೀನಿ ಕೇಳು, ನಿನ್ ಜಾಗದಲ್ಲಿ ನಾನಿದ್ದಿದ್ರೆ ಇಷ್ಟು ಸಲೀಸಾಗಿ ತೀರ್ಮಾನ ತಗೋತಿರ್ಲಿಲ್ಲ. ಅದು ಆ ಕೈಕೆ ತಾರಕಾಟ ಸಹಿಸ್ಕೊಂಡು ಬಿಡು, ನಿನಗಂತೂ ಏನ್ ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ಅದಿರ್ಲಿ ಬಿಡು, ನಾನು ಆ 2 ಲಕ್ಷ ರೂಪಾಯಿನ ಕಳ್ಕೊಂಡ್ ಬಂದಿದ್ದೀನಿ. ಏನ್ ಹೇಳ್ತಿದ್ಯಾ? ಬರ್ತಾ ದಾರಿಯಲ್ಲಿ ಕಳ್ಳ ನನ್ ನೂಗ್ಬಿಟ್ಟು ಬ್ಯಾಗ್ ಕಿತ್ಕೊಂಡು ಹೋಗ್ಬಿಟ್ಟ. ಅಯ್ಯೋ, ನಿನ್ನ ಅವನ್ನ ಹಿಡಿಯೋ ಪ್ರಯತ್ನ ಮಾಡ್ಲಿಲ್ವಾ? ಹೋದೆ, ಆದ್ರೆ ಅವನ್ ಸಿಗ್ಲಿಲ್ಲ. ಪಾಪ, ಅಲ್ಲಿರೋ ಜನನೂ ಅವನ ಹಿಂದೆ ಹೋದ್ರು, ಆದ್ರೆ ಅದ್ ಎಲ್ಲ ಮಾಯ ಅದನ್ನೋ ಏನೋ ಗೊತ್ತಿಲ್ಲ. ನನಗೆ ಮೊದ್ಲೇ ಆ ದುಡ್ಡು ಅಂದ್ರೆ ಅಯ್ಯೋ ಇದ ನಮ್ಮನ್ನ ತಪ್ಲಿ ಮಾಡಿದ್ದು ಅನಿಸ್ತಾ ಇತ್ತು. ಆದ್ರೆ ಈಗ ಬಿಡು, ಗೊತ್ತಾಯ್ತು ಆ ತಾರ ಕೈಕೆ ನಿನ್ ಮೇಲೆ ಕಿರ್ಚಾಡ್ತಿದ್ದಾಳ್ ತಾನೆ. ಏನ್ ಮಾಡೋದು, ಅಷ್ಟು ದುಡ್ಡು ಕಳೆದ್ ಬಂದ್ರೆ ಯಾರ್ ತಾನೆ ಸುಮ್ನಿರ್ತಾರೆ? ಅಯ್ಯೋ, ಏನೇ ಮಾಡೋದು, ಪೊಲೀಸ್ ಕಂಪ್ಲೇಂಟ್ ಆದ್ರೂ ಕೊಟ್ಟಿಯಾ? ಒಂದ್ ಪೊಲೀಸ್ ಕಂಪ್ಲೇಂಟ್ ಆದ್ರೂ ಕೊಡೋದಲ್ವಾ? ಬಾ, ಇವಾಗ ಹೋಗಿ ಕೊಟ್ಬಿಟ್ ಬರೋಣ. ಸರಿ, ಮೊಬೈಲ್ ಒಳಗಿದೆ, ತಗೊಂಡ್ ಬರ್ತೀನಿ. ತಾರಾನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಅವಳಗ್ ತಿಂಡಿ ಕೊಟ್ ಬರ್ತೀನಿ. ತಾರಾ, ಹೊರಗ್ ಬಾ ತಾರಾ, ಏನಾದ್ರೂ ಊಟ ಮಾಡು ಬಾ. ಫೋನ್ ಮಾಡ್ತಾ ಇದಾರೆ ನೋಡು. ಇವಳು ನೋಡಿದ್ರೆ ಬಾಕ್ಲಾಕೊಂಡು ಕೋಣೆ ಸೇರ್ಕೊಂಡಿದ್ದಾಳೆ. ಇವಳು ತಾರಾ ಅಂತ ಹೆಸರಿಡಬಾರ್ದಾಯ್ತು, ಕೈಕೈ ಅಂತ ಇಟ್ಟಿದ್ರೆ ಚೆನ್ನಾಗಿರೋದು. ನಿನಗೆ ಮಂತರೆ ಅಂತ ಹೆಸರಿಟ್ಟಿದ್ರೆ ಚೆನ್ನಾಗಿರೋದು. ಹಲೋ, ಹಲೋ, ತಾರಾ ಅವರ? ನಾನ್ ಯಾರಾದ್ರೆ ನಿಮ್ಗೇನ್ರಿ? ಸಾರಿ ಮೇಡಮ್, ನೀವು ದುಡ್ಡೇನಾದ್ರೂ ಕಳ್ಕೊಂಡಿದ್ದೀರಾ? ಹ್ಞೂ, ಕಳ್ಕೊಂಡಿದ್ದೀನಿ. ಏನಿವಾಗ? ಅಯ್ಯೋ, ಕೋಪ ಮಾಡ್ಕೋಬೇಡಿ, ನಿಮ್ ದುಡ್ಡು ನನಗೆ ಸಿಕ್ಕಿದೆ. ಇವ್ರು ಯಾರೋ ಹೇಳ್ತಿದ್ದಾರೆ ಕಳ್ದೋಗಿರೋ ದುಡ್ಡು ಅವ್ರಿಗೆ ಸಿಕ್ಕಿದ್ಯಾ? ಮಾತಾಡು, ಮಾತಾಡು, ಕೂಡ ಕೇಳು. ನೀವು ನಮ್ ದುಡ್ಡು
ಕೊಡ್ತೀರಾ ಅಲ್ವಾ? ಅದನ್ನ ನಿಮಗೆ ಕೊಡಕ್ಕೇನೆ ನಾನು ಫೋನ್ ಮಾಡಿದ್ದು. ಕಳ್ಳನ್ ಹಿಡಿದು ದುಡ್ಡು ತರೋವಷ್ಟರಲ್ಲಿ ನೀವು ಅಲ್ಲಿರಲಿಲ್ಲ. ನಿಮ್ಮ ಬ್ಯಾಗ್ನ ಓಪನ್ ಮಾಡಿ ನೋಡಿದೆ, ಸಾರಿ, ಅದು ನಿಮ್ಮ ಹೆಸರು ನಂಬರ್ನಲ್ಲಿ ಹುಡುಕ್ತಾ ಇದ್ದೆ, ಸಿಕ್ತು. ನೀವೆಲ್ಲಿ ಸಿಗ್ತೀರಾ ಅಂತ ಹೇಳಿದ್ರೆ ನಾನು ಅಲ್ಲಿಗೆ ಬಂದು ದುಡ್ಡು ಕೊಡ್ತೀನಿ. ಅವ್ರು ಬಂದು ದುಡ್ಡಿಸ್ಕೊಂಡು ಹೋಗಿ ಅಂತಿದ್ದಾರೆ. ಯಾರೋ ನಿನ್ನಂತ ಒಳ್ಳೆಯವರೇ ಇರಬೇಕು. ದೇವ್ರು ಒಳ್ಳೆಯವ್ರಿಗೆ ಯಾವಾಗಲೂ ಒಳ್ಳೇದೇ ಮಾಡ್ತಾನೆ. ಎಲ್ಲಿಗೆ ಬರ್ಬೇಕಂತ ಕೇಳು, ಇವಾಗಲೇ ಹೋಗಿ ಇಸ್ಕೊಂಬಂದ್ಬಿಡು. ಸರ್, ನೀವೆಲ್ಲ ಹೇಳ್ತೀರೋ ನಾನು ಅಲ್ಲೇ ಬಂದು ದುಡ್ಡಿಸ್ಕೋತೀನಿ. ತರಳುಕೆರೆ ಹತ್ರ ಇರೋ ನಾಗಪ್ಪ ದೇವಸ್ಥಾನದ ಹತ್ರ ಬರ್ತೀರಾ? ಸರಿ. ಆ, ಬೇಗ ಬಂದ್ಬಿಡಿ. ತರಳುಕೆರೆ ಹತ್ರ ಇರೋ ನಾಗಪ್ಪನ ದೇವಸ್ಥಾನ ಹತ್ರ ಬಂದು ದುಡ್ಡಿಸ್ಕೊಂಡು ಹೋಗಿ ಅಂತಿದ್ದಾರೆ. ಸರಿ, ಒಬ್ಳೆ ಹೋಗ್ಬೇಡ. ಈ ಕೈಕೆ ಹಾರಾಡ್ತಿದ್ಲಲ್ಲ, ಅವಳು ಜೊತೆ ಕರ್ಕೊಂಡೋಗು. ಹಾಗೆ ದುಡ್ಡನ್ನ ಬ್ಯಾಂಕ್ಗೆ ಹಾಕ್ಬಿಡು, ಮನೆಗೆ ಮಾತ್ರ ತರಬೇಡ. ಅಲ್ಲೂ ಜಗಳ ತಂದಿಡೋದಕ್ಕೆ ಆ ಮಂತರೇನೆ ಸರಿ. ಅವಳೇ ಕರ್ಕೊಂಡೋಗು, ನಾನು ಎಲ್ಲಿಗೂ ಬರಲ್ಲ. ಅಯ್ಯೋ, ನೀನ್ ಬೇಡ. ಹಾಗಲ್ಲ ಅಮ್ಮ, ದುಡ್ಡನ್ನ ಬ್ಯಾಂಕ್ಗೆ ಕಟ್ಬಿಟ್ಟು ಬಂದ್ಬಿಡಣ ಬಾ. ನಾನ್ ಬರಲ್ಲ ಅಂತ ಹೇಳದ್ನಲ್ಲ, ಸುಮ್ನೆ ಇಲ್ಲಿಂದ ಹೋಗೋ. ಅದೇನೋ ಗಾದೆ ಹೇಳ್ತಾರಲ್ಲ, ಸಿಕ್ಕಿದ ದುಡ್ಡನ್ನ ಯಾರಾದ್ರೂ ತಂದ್ಕೊಡ್ತಾರಾ? ಅವನ್ ಯಾವನೋ ಕರ್ದ, ಇವಳು ಕಿಂದರಿ ಜಗಿತಾರ, ಅಲ್ಲಿಗೆ ಹೋಗಿ ತುತ್ತೂರಿ ಉತ್ತಾಳಂತೆ. ಒಂದ್ ದುಡ್ಡನ್ ಸರಿಯಾಗಿ ಇಟ್ಕೊಳಕ್ ಬರಲ್ಲ, ಇಬ್ರು ಹೋಗಿ ಅದೇನ್ ಮಾಡ್ತಿರೋ ಮಾಡ್ಕೊಳ್ಳಿ, ನನಗೇನು. ಏ, ಇವಳು ಬರ್ದೇ ಇದ್ರೆ ಕತ್ತೆ ಬಾಲ. ಬಾ, ನಾವೇ ಹೋಗೋಣ, ನಾನೇ ಬರ್ತೀನಿ. ಬಾ, ಹೋಗೋಣ. ನನಗ್ ಗೊತ್ತು ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ. ಈ ಡ್ರಾಮಾ ಎಲ್ಲ ಬೇಡಮ್ಮ, ನೀನ್ ನನಗೋಸ್ಕರನೇ ಬಂದಿದ್ಯಾ ಅಂತ ನನಗ್ ಗೊತ್ತು. ಡವ್ ಎಲ್ಲ ಮಾಡ್ಬೇಡ. ಇಲ್ಲ, ನಾನಿಲ್ಲಿ ಬೇರೆ ಯಾರನ್ನೋ ಮೀಟ್ ಮಾಡಕ್ಕೆ ಅಂತಾನೆ ಬಂದಿದ್ದೀನಿ. ಹೌದಾ? ಓಕೆ ಓಕೆ. ನಿಮ್ ಹುಡುಗರ ಬುದ್ಧಿ ಏನು ಅಂತ ನನಗ್ ಗೊತ್ತಿಲ್ವಾ? ನಾನ್ ಇಲ್ಲಿಗೆ ಬಂದಿದ್ದೀನಿ ಅಂತ ತಿಳ್ಕೊಂಡು ನನ್ನ ನೋಡಕ್ ಬಂದಿದ್ಯಾ ಅಲ್ವಾ? ಅಲ್ವಾ? ಇಲ್ಲ ಇಲ್ಲ, ಇರ್ಲಿ, ಪರವಾಗಿಲ್ಲ, ಸತ್ಯ ಒಪ್ಕೋ, ನನಗ್ ಖುಷಿ ಆಗುತ್ತೆ. ಅಲ್ಲ, ಆದ್ರೆ ಆದ್ರೆ ಗಿದ್ರೆ ಏನು ಇಲ್ಲ. ಬಾ, ನಿನ್ ಕಾರಲ್ಲಿ ಕುತ್ಕೊಂಡ್ ಮಾತಾಡೋಣ. ಏ ಪಾಪ, ಅವ್ರು ಬಂದ್ರೆ ನನ್ ಹುಡುಕ್ತಾರೆ. ಅಯ್ಯೋ, ಅವ್ರು ಬಂದ್ರೆ ಫೋನ್ ಮಾಡ್ತಾರೆ, ನೀನ್ ಬಾ. ಏ ಬಿಡು. ಬೀದಿಯಲ್ಲಿ ಹೋಗೋರೆಲ್ಲ ನೋಡಿ ನೋಡಿ ನನ್ ರಾಜ ಕರ್ಗ ಹೋಗ್ತಾನೆ. ಬಾ, ಅದ್ ಯಾರೋ ಬರೋವರೆಗೂ ನಾವ್ ಕಾರಲ್ಲಿ ಕೂತಿರೋಣ. ಬಾ, ಈ ಕಡೆ ಬೇಡ. ಬಾ, ಬ್ಯಾಗು. ಬಾ, ನೀನ್ ಇಲ್ಲಿ ಕುತ್ಕೋ. ಇಲ್ಲಿ ಯಾಕೆ? ನೀನ್ ಕುತ್ಕೋ ಹೇಳ್ತೀನಿ. ಅದು ಏನಿಲ್ಲ, ನೀನ್ ಕೂತಿರೋ ಸೀಟಲ್ಲಿ ಸ್ವಲ್ಪ ಹೊತ್ ಕುತ್ಕೊಳ್ಳೋಣ ಅಂತ. ಈ ಸೀಟಲ್ಲಿ ನಾನು ಹೇಗ್ ಕಾಣಿಸ್ತಿದ್ದೀನಿ? ಗೇರ್ ಅಂದ್ರೆ ಇದೇನಾ? ಇದು ಕಾರ್ ಕೀನಾ? ಇದನ್ ತಿರುಗಿಸಿದ್ರೆ ಸ್ಟಾರ್ಟ್ ಆಗುತ್ತಾ? ಹೇ, ಸ್ಟಾರ್ಟ್ ಆಯ್ತು. ಏ, ಕಾರ್ ಆಫ್ ಮಾಡು. ಏ ನಿಲ್ಸು, ಏನ್ ಮಾಡ್ತಿದ್ಯಾ? ಹಾ, ನಿನ್ನ ಕಿಡ್ನಾಪ್ ಮಾಡ್ತಾ ಇದ್ದೀನಿ, ಸುಮ್ನೆ ಕೂತ್ಕೋ. ನಿನಗ್ ಗಾಡಿ ಓಡಿಸಕ್ ಬರತ್ತಾ? ಓಡಿಸ್ತಾ ಇರೋದ್ ಕಾಣಿಸ್ತಾ ಇಲ್ವಾ? ಬೇಡ, ವಾಪಸ್ ತಗೋ, ಪಾಪ ಅವ್ರು ಕಾಯ್ತಿರ್ತಾರೆ. ನಿನ್ ಜೀವನದ ದೀಪ ನಾನು, ಸುಮ್ನೆ ಕೂತ್ಕೋ. ದೀಪ, ನಮ್ಗೋಸ್ಕರ ಬೇರೆವನ್ನ ಕಾಯಿಸ್ಬಾರ್ದು, ವಾಪಸ್ ಹೋಗೋಣ ಬಾ. ಸ್ವಲ್ಪ ದೂರ ಹೀಗ ಹೋಗಾಕ್ ಬಂದ್ಬಿಡೋಣ. ನಿನ್ ಜೊತೆ ಒಂದ್ ರೌಂಡ್ ಹೋಗ್ಬೇಕು ಅಂತ ನನ್ಗೆ ಆಸೆ ಇರಲ್ವಾ? ಯಾರ್ಯಾರನೋ ಮೀಟ್ ಮಾಡಕ್ ಇಷ್ಟೊಂದ್ ಒದ್ದಾಡ್ತೀಯಾ, ನಿನ್ ಲವರ್ಗೋಸ್ಕರ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಕ್ಕಾಗಲ್ವಾ? ಅವ್ರನ್ನ ಮೀಟ್ ಮಾಡಿ ದುಡ್ಡು ಕೊಟ್ಟು ಆಮೇಲೆ ಬೇಕಾದ್ರೆ ಹೋಗೋಣ. ನಮ್ಮ ಮಧ್ಯೆ ನಾನ್ ಹೇಳಿದ್ದೆ ಫೈನಲ್. ನನ್ ಮಾತ್ ಮೀರ್ದೆ ಅನ್ಕೋ, ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಸರಿಗೆ ಒಂದ್ ರೌಂಡು, ಬೇಗ ವಾಪಸ್ ಹೋಗ್ಬೇಕು. ಇಲ್ಲೇ ದೇವಸ್ಥಾನದ ಹತ್ರ ಇರ್ತೀನಿ ಅಂದ್ರು, ಎಲ್ಲೂ ಕಾಣ್ತಾನೆ ಇಲ್ಲ. ಅಲ್ವೇ, ನೀನ್ ಅವ್ರನ್ನ ನೋಡಿದ್ಯಾ? ಇಲ್ಲ ಅಲ್ವಾ? ಅಲ್ಲೊಂದಷ್ಟು ಜನ ಕೂತಿದ್ದಾರೆ, ಅದ್ರಲ್ಲಿ ಯಾರಾದ್ರೂ ಒಬ್ರು ಇರ್ಬೋದಾ? ಇಲ್ಲ ಕಣೆ, ಅದ್ರಲ್ಲಿ ಯಾರಾದ್ರೂ ಇದ್ದಿದ್ರೆ ನಾನು ನೋಡಿದ ತಕ್ಷಣ ಬರ್ತಾ ಇದ್ರು ತಾನೆ.
ನೀನೊಬ್ಳೆ ಬರ್ತೀಯ ಅಂತ ಅನ್ಕೊಂಡಿರ್ತಾರೆ. ನಾನು ಜೊತೆಗೆ ಬಂದಿದ್ದೀನಲ್ಲ, ಅದಕ್ಕೆ ಅವ್ರು ನಿನ್ನ ಬೇರೆ ಯಾರು ಅಂತ ಅನ್ಕೊಂಡಿದ್ದಾರೆ ಅನ್ಸುತ್ತೆ. ಹೌದು ಇರ್ಬೋದು, ಇನ್ನೊಂದು ಸ್ವಲ್ಪ ಹೊತ್ತು ಕಾಯೋಣ. ಕೆಲವ್ರಿಗೆ ಹುಡುಗಿರ್ನ ಹೆಂಗಸರನ್ನ ಮಾತಾಡ್ಸಕ್ ಸಂಕೋಚ ಇರುತ್ತೆ, ಅದಕ್ಕೆ ನೀನೇ ಫೋನ್ ಮಾಡ್ಲಿ ಅಂತ ಕಾಯ್ತಿರ್ತಾರನ್ಸುತ್ತೆ. ಹೌದು ಇರ್ಬೋದು, ಅವ್ರು ತುಂಬಾ ಒಳ್ಳೆ ಜನ. ನಿನಗೆ ಫೋನ್ ಎಲ್ಲ ಅವ್ರು ಒಳ್ಳೆಯವರು ಅಂತ ಗೊತ್ತಾಗೋಯ್ತಾ? ನೀನು ಅವ್ರ ಮಾತು ಕೇಳಬೇಕು, ಅವ್ರು ಎಷ್ಟು ಗೌರವ ಕೊಟ್ಟು ಮಾತಾಡ್ತಾರೆ ನಿನಗೆ ಗೊತ್ತಾ? ಹಾಗಾದ್ರೆ ಫೋನ್ ಮಾಡು, ನಾವು ಬಂದಿದ್ದೀವಿ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಪಾಪ ಅವ್ರು ನಮ್ಮ ಕೆಲ್ಸಕ್ಕೆ ಬಂದು ಅಲ್ಲೆಲ್ಲೋ ಕಾಯೋದು ಬೇಡ. ದೀಪ ಸೀಟ್ ಬೆಲ್ಟ್ ಹಾಕೋ. ರಾಹುಲ್, ಲವ್ವರ್ ಜೊತೆ ಕಾರಲ್ಲಿ ಕುತ್ಕೊಂಡು ಲಾಂಗ್ ಡ್ರೈವ್ ಹೋಗೋದ್ರಲ್ಲಿ ಎಷ್ಟ್ ಮಜಾ ಇರುತ್ತೆ ಅಲ್ವಾ? ನಾವಿಬ್ರು ಲವ್ವರ್ಸ್ ಅಂತ ತಾನೆ ನಿನ್ನ ಈ ಲುಕ್ಕಿನ ಅರ್ಥ. ನಾನ್ ನಿನ್ನ ಲವ್ ಮಾಡ್ತಾ ಇದ್ದೀನಿ. ನಾನ್ ಜೊತೆಲಿದ್ದಾಗ ನಿನ್ ಫೋನ್ ಎಲ್ಲ ಮುಟ್ಬಾರ್ದು. ದೀಪ ದೇವಸ್ಥಾನದ ಹತ್ರ ಯಾರಿಗೋ ಬರಕ್ ಹೇಳಿದ್ದೆ, ಅವ್ರು ಕಾಯ್ತಾ ಇರ್ತಾರೆ, ಫೋನ್ ಮಾಡಾದ್ರೂ ಹೇಳ್ತೀನಿ. ಬೇಕಾಗಿಲ್ಲ, ಪ್ರೀತಿ ವಿಷಯ ಬಂದಾಗ ಏನ್ ಮಾಡಿದ್ರು ತಪ್ಪಿಲ್ಲ, ಯಾವ್ದು ತಪ್ಪಿಲ್ಲ. ಪ್ರೀತಿಯಲ್ಲಿ ಬರೀ ಪ್ರೀತಿ ಮಾತ್ರ ಇರ್ಬೇಕು. ನೋಡು, ಸ್ಟೇರಿಂಗ್ ನನ್ ಕೈಯಲ್ಲಿದೆ, ನೀನೇನಾದ್ರೂ ನನ್ ಮಾತ್ ಮೀರಿದ್ರೆ ಕಾರ್ ತಗೊಂಡೋಗಿ ಯಾವ್ದಾದ್ರು ಮರಕ್ ಕೂತ್ಬಿಡ್ತೀನಿ, ಸುಮ್ನೆ ಕುತ್ಕೊಂಡ್ರೆ ಸರಿ. ಸರಿ, ಈಗ ಹೇಳು ರಾಜ, ನನ್ ಮೇಲ್ ನಿನ್ಗೆ ಪ್ರೀತಿ ಯಾವಾಗ ಹುಟ್ಟು? ನಿನ್ ಕಾಲ್ನ ಗಿಂಡಿದ್ನಲ್ಲ ಅವತ್ತಲ್ವಾ? ಆಗ ನಾನ್ ನೀನು ನೋಡ್ದ್ನಲ್ಲ, ನಿನ್ ಕಣ್ಣಲ್ಲಿ ಸ್ಪಾರ್ಕ್ ಇತ್ತು. ಅದು ಪ್ರೀತಿ ಹುಟ್ಟಿದ್ದಕ್ ಬಂದ್ ಸ್ಪಾರ್ಕ್ ಅಂತ ನನ್ಗಾಗ ಗೊತ್ತಾಗ್ಲಿಲ್ಲ. ನಯನ, ಅವ್ ನಿನಗ್ ಮೋಸ ಮಾಡ್ದ, ದುಡ್ಡು ಕೊಡಲ್ಲ ಅನ್ನಿಸ್ತಾ ಇದೆ. ಇಲ್ಲ ಇಲ್ಲ, ಅವ್ರ ಅಂತವ್ರಲ್ಲ. ಛೇ, ಅವ್ರ ಬಗ್ಗೆ ಹಾಗೆಲ್ಲ ಯೋಚನೆ ಮಾಡಬಾರ್ದು. ಅವ್ನ್ ಯಾರೋ ಏನ್ ಕತೆನೋ, ಚೆನ್ನಾಗ್ ಮಾತಾಡಿದ ತಕ್ಷಣ ಒಳ್ಳವನಾಗ್ಬಿಡ್ತಾನ? ಬೂಟಾಟ್ಗೆ ದಾಸ ಹಿಂಗ್ ಮೈಯೆಲ್ಲ ನೋವಂತೆ. ಏನೇ ನೀನು, ಏನ್ ಕೆಲ್ಸ ಆಯ್ತೇನೋ ಬರಕ್ಕಾಗಿಲ್ಲ, ಅಷ್ಟಕ್ಕೆ ನೀನ್ ಅವ್ರ ಮೇಲೆ ಕೆಟ್ಟದಾಗ ಮಾತಾಡದ? ಆಯ್ತು, ನಿನ್ ದಾರಿಗೆ ಬರ್ತೀನಿ. ಈಗ ಅವ್ರು ಹೇಳಿದ ಜಾಗಕ್ಕೆ ಬರ್ಲಿಲ್ಲ, ಒಪ್ಕೊಳ್ಳೋಣ. ಅವ್ನ್ ಸರಿಯಾದವನಾಗಿದ್ರೆ ನಾವ್ ಫೋನ್ ಮಾಡಿದಾಗ ಫೋನ್ ತೆಗೆದು ಹೀಗಲ್ಲ ಹೀಗಾಯ್ತು ಅಂತ ಹೇಳ್ಬೋದಿತ್ತಲ್ಲ. ನಾವಿಲ್ಲ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲದೇ ಊಹೆ ಮಾಡ್ತಾ ಇದೀವಿ. ಒಂದ್ ವೇಳೆ ಅವ್ರ ಫೋನ್ ತೆಗೆದು ಮಾತಾಡಕ್ ಆಗ್ದಿರೋ ಪರಿಸ್ಥಿತಿಯಲ್ಲಿದ್ರೆ? ಅಕಸ್ಮಾತ್ ಅವ್ನ್ ನಿನಗ್ ಟೋಪಿ ಹಾಕ್ಬೇಕು ಅಂತಾನೆ ಇಲ್ಲಿಗ್ ಬರ್ದೇ ಹೋಗಿದ್ರೆ? ಹಣ ನೋಡಿದ್ರೆ ಏನಾನೂ ಬಾಯ್ ಬಿಡುತ್ತೆ ಅನ್ನೋದ್ ಕೇಳಿಲ್ವಾ? ಹಣದಾಸೆ ಇರೋದೇ ಆಗಿದ್ರೆ ಅವ್ರು ಸಿಕ್ಕಿರೋ ದುಡ್ಡನ್ನ ಇಟ್ಕೊಂಡು ಸುಮ್ನಾಗ್ಬಿಡೋರು. ಫೋನ್ ಮಾಡಿ ದುಡ್ಡು ತಗೊಂಡೋಗಿ ಅಂತ ನನಗ್ಯಾಕೆ ಹೇಳ್ತಿದ್ರು? ನೀನ್ ಹೇಳೋದೇನೋ ಸರಿ, ಅದ್ರಲ್ಲಿ ದುಡ್ಡು ಜಾಸ್ತಿ ಇದೆ ಅಂತ ಗೊತ್ತಾಗಿ ಆಮೇಲೆ ಆಸೆ ಬಂದಿದ್ರೆ? ಇಲ್ಲ ಬಿಡು, ಅವ್ರ ಆಗ ಆಸೆ ಪಡೋರಲ್ಲ. ನನಗ್ ಅನಿಸ್ತಾ ಇದೆ ಅವ್ರ ಅಂತವ್ರಲ್ಲ, ನಮ್ ದುಡ್ಡನ್ನ ನಮಗ್ ಕೊಟ್ಟೆ ಕೊಡ್ತಾರೆ. ನೋಡೋಣ, ಅವ್ನ್ ಇವತ್ ನಿನಗ್ ಫೋನ್ ಮಾಡಿಲ್ಲ ಅಂದ್ರೆ ಅವ್ನ್ ಕಳ್ಳ ಅಂತ ಆಯ್ತು, ಮನೇಲಿ ಕೈ ಕೈ ಆಗ್ಲೇ ಗುರ್ರ ಅಂತ ಆಯ್ತು. ಸರಿ, ನನ್ ದಾರಿ ಬಂತು, ನಾನು ಹೊರಡ್ತೀನಿ. ಆಯ್ತಮ್ಮ ಮೆರವಣಿಗೆ. ಆ ಮಂತರೇನ ಕರ್ಕೊಂಡು ಸುತ್ ಬಂದ್ಯಾ? ಅವನ್ ಯಾರೋ ಕಲಿಪುರುಷ, ಬಾರಮ್ಮ ಧರ್ಮದೇವತೆ ದುಡ್ಡು ಕೊಡ್ತೀನಿ ಅನ್ನಲ್ಲ, ಅವನೇನಂದ? ಬರೀ ಗೈಯಲ್ಲಿ ಬಂದಿದ್ದೀಯ, ನಿನ್ ಮುಖ ನೋಡಿದ್ರೆ ಅವನು ದುಡ್ಡನ್ನ ವಾಪಸ್ ಕೊಟ್ಟಂಗೆ ಕಾಣ್ತಿಲ್ಲ. ಓ, ಬ್ಯಾಂಕಿಗೆ ಹಾಕಿ ಬಂದ್ಯಾ? ಅಥವಾ ಕಳ್ದೋಗಿರೋ ದುಡ್ಡನ್ನ ಮನೆಗೆ ವಾಪಸ್ ಯಾಕೆ ತರೋದು ಅಂತ ದಾರಿಯಲ್ಲಿ ಬಡ ಬಗ್ರಿಗೆ ಹಂಚ್ ಬಂದ್ಯಾ? ಹೆಂಗೆ ಹಂಚ್ ಬರೋಳೆ? ನೀನು ಎಲ್ಲ ದುಡ್ಡನ್ನು ಹಂಚೋಳೆ, ಯಾಕಂದ್ರೆ ನಿನ್ನ ಜನ ಹೊಗಳಬೇಕಲ್ವಾ? ಅವನ್ ನಿನಗ್ ದುಡ್ಡು ಕೊಡೋದಿರ್ಲಿ, ನಿನ್ ಮುಖ ನೋಡಿದ್ರೆ ಅವನ್ ನಿನಗ್ ಸಿಕ್ಕೇ ಇಲ್ಲ ಅಂತ ಅನ್ಸುತ್ತೆ.
ಹೌದು, ಅವರಲ್ಲಿ ಬರಲೇ ಇಲ್ಲ. ಹೌದು, ಬರಲ್ಲ. ಯಾಕೆ ಬರ್ತಾನೆ? ನಿನ್ನ ಹಾಗೆ ಅವನಿಗೆ ತಲೆ ಕೆಟ್ಟಿದೀಯಾ ಸಿಕ್ಕಿರೋ ದುಡ್ಡನ್ನ ತಂದ್ಕೊಡೋದಕ್ಕೆ? ಇಲ್ಲ, ಅವರಂತವ್ರಲ್ಲ. ಏನೋ ಎಡವಟ್ಟು ಆಗಿರ್ಬೇಕು, ಅದಕ್ಕೆ ಅವ್ರು ಬಂದಿಲ್ಲ. ಆದ್ರೂ ಅಕ್ಕ, ನಿನ್ ಕಾನ್ಫಿಡೆನ್ಸ್ ನ ಮೆಚ್ಚಲೇಬೇಕು. ಗ್ರೇಟ್ ಕಣೆ ನೀನು, ಮಾಸ್ಟರ್ ಪೀಸ್, ಮಾಸ್ಟರ್ ಪೀಸ್ ನೀನು. ಅವ್ರ ದುಡ್ಡು ಕೊಟ್ಟೆ ಕೊಡ್ತಾರೆ, ನೀನ್ ನಂಬ್ಕೊಂಡೇ ಕೂತಿರೋ. ನಿನಗಂತೂ ಬುದ್ಧಿ ಇಲ್ಲ. ನಾನ್ ಆ ದುಡ್ಡು ಹೋಯ್ತು ಅಂತಾನೆ ಅನ್ಕೋತೀನಿ. ಈ ಮನೇಲಿ ಅದ್ ಯಾವಾಗ ನೆಮ್ಮದಿ ಸಿಗುತ್ತೋ ಏನು, ಯಾವಾಗ ನೋಡಿದ್ರು ಏನಾರು ಒಂದು ಪ್ರಾಬ್ಲಮ್ ಇದ್ದಿದ್ದೆ. ಜೀವವೇ ನೀನೊಮ್ಮೆ ಯೋಚಿಸು, ಸೋಲಿನ ಮುಂದಿದೆ ಗೆಲುವಿನ ಹೆಜ್ಜೆ ಗೆದ್ದು ತೋರಿಸು. ಜೀವನ ಎಂದಿಗೂ ನಿಲ್ಲದ ಓಟ, ಸೋಲಿಗೆ ಅಂಜಿ ಜರಿಯದಿರು. ನಿತ್ಯವು ಕಾಲ ಕಲಿಸುವ ಪಾಠ, ಕಲಿಯುತ್ತ ಮುಂದೆ ಸಾಗುತ್ತಿರು. ದೇವರಾಣೆ ದಾರಿಯುಂಟು, ಮಾತು ನೆನಪಿರಲಿ, ನನ್ನ ಮಾತು ನೆನಪಿರಲಿ. ನೋಂದ ಜೀವವೇ ನೀ.